ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎ ಜೆ ಪಬ್ಲಿಕ್ ರಿವ್ಯೂ. ಬಿಡುಗಡೆಯಾದ ಮೊದಲ ದಿನ ಅತಿ ಹೆಚ್ಚು ಹಣ ಗಳಿಸಿದ ಕನ್ನಡದ 5 ಸಿನಿಮಾಗಳು ಯಾವ್ಯಾವಂತ ತಿಳ್ಕೊಳ್ಳೋಣ ಬನ್ನಿ. ದಾಖಲೆಗಳು ಇರುವುದೇ ಮುರಿಯಲು ಚಿತ್ರವೊಂದು ನಿರ್ಮಿಸಿದ ದಾಖಲೆಯನ್ನು ನಂತರದ ದಿನಗಳಲ್ಲಿ ಬರುವ ಚಿತ್ರಗಳು ಆ ಚಿತ್ರಗಳು ಮುರಿದು ಹೊಸದಾಗಿ ದಾಖಲೆಯನ್ನು ಮಾಡುತ್ತವೆ. ಅದರಲ್ಲಿಯೂ ಕಲೆಕ್ಷನ್ ವಿಚಾರವಾಗಿ ಚಿತ್ರಗಳ ನಡುವೆ ಪೈಪೋಟಿ ನಡೆಯುತ್ತಲೇ ಇರುತ್ತದೆ. ಹಾಗಿದ್ರೆ ಬನ್ನಿ, ನಮ್ಮ ಕನ್ನಡದಲ್ಲಿ ಬಿಡುಗಡೆಯಾದ ಮೊದಲ ದಿನವೇ ಅತಿ ಹೆಚ್ಚು ಹಣ ಗಳಿಸಿದ ಟಾಪ್ 5 ಸಿನಿಮಾಗಳು ಯಾವ್ಯಾವ ಅಂತ ನಿಮ್ಮುಂದೆ ಹೇಳ್ತೀನಿ. ಇನ್ನು ಬಿಡುಗಡೆಯಾದ ಮೊದಲ ದಿನವೇ 16 ಕೋಟಿ ರೂಪಾಯಿ ಗಳಿಸಿದ ರಾಬರ್ಟ್ ಸಿನಿಮಾ ಟಾಪ್ 5 ಪೊಸಿಷನ್ ಅಲ್ಲಿದೆ. ಹಾಗೇನೆ ಬಿಡುಗಡೆಯಾದ ಮೊದಲ ದಿನವೇ 17 ಕೋಟಿ ರೂಪಾಯಿ ಗಳಿಸಿದಂತ KGF ಚಾಪ್ಟರ್ 1 ಟಾಪ್ 4 ಪೊಸಿಷನ್ ಅಲ್ಲಿದೆ. ಇನ್ನು 19 ಕೋಟಿ ರೂಪಾಯಿಯನ್ನು ಗಳಿಸಿದಂತ ವಿಕ್ರಾಂತ್ ರೋಣ ಸಿನಿಮಾ ಟಾಪ್ 3 ಪೊಸಿಷನ್ ತನ್ನದಾಗಿಸಿಕೊಂಡಿದೆ. ಇನ್ನು ಟಾಪ್ 2 ಪೊಸಿಷನ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಸಿನಿಮಾ 28 ಕೋಟಿ ರೂಪಾಯಿಯನ್ನು ಗಳಿಸಿ ಟಾಪ್ 2 ಪೊಸಿಷನ್ ನ ಪಡ್ಕೊಂಡಿದೆ. ಇನ್ನು ಬಾಕ್ಸ್ ಆಫೀಸ್ ನ ವಿಚಾರದಲ್ಲಿ KGF ಚಾಪ್ಟರ್ 2 ಮೊದಲ ದಿನವೇ 35 ಕೋಟಿ ರೂಪಾಯಿಯನ್ನು ಗಳಿಸಿ ಟಾಪ್ 1 ಪೊಸಿಷನ್ ನ ಪಡ್ಕೊಂಡಿದೆ. ಕ್ರಾಂತಿಗೆ ಟಾಪ್ 5 ನಲ್ಲಿ ಜಾಗ ಸಿಗಲಿಲ್ಲ, ಯಾಕಂದ್ರೆ ಬಿಡುಗಡೆಯಾದ ಎಲ್ಲಾ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿದ್ವು. ಅದು ಅಲ್ಲದೆ ಇವರಿಗೆಲ್ಲ ಮೀಡಿಯಾ ಸಪೋರ್ಟ್ ತುಂಬಾನೇ ಇತ್ತು. ಆದ್ರೂ ಕೂಡ ಮೀಡಿಯಾ ಸಪೋರ್ಟ್ ಮತ್ತೆ ತುಂಬಾ ಹೇಟರ್ಸ್ ಗಳಿದ್ರು, ಕ್ರಾಂತಿ ಸಿನಿಮಾ ಏನು ಕಡಿಮೆ ಕಲೆಕ್ಷನ್ ಮಾಡಿಲ್ಲ. ಕ್ರಾಂತಿ ಚಿತ್ರ ನಿರೀಕ್ಷೆಯಂತೆ ಭರ್ಜರಿ ಓಪನಿಂಗ್ ತೆಗೆದುಕೊಂಡಿದ್ದು, ಬರೀ ಅಡ್ವಾನ್ಸ್ ಬುಕಿಂಗ್ ಮೂಲಕವೇ 5.41 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಹಾಗೂ ಕ್ರಾಂತಿ ಸಿನಿಮಾದ ಮೊದಲ ದಿನದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 15 ಕೋಟಿಗೂ ಅಧಿಕ. ಸೊ ಹೀಗಾಗಿ ಕ್ರಾಂತಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಟಾಪ್ 6 ಪೊಸಿಷನ್ ನ ಪಡೆದುಕೊಂಡಿದೆ. ಸೊ ನಿಮಗೆ ಇದರ ಬಗ್ಗೆನ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.